ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎನ್ ಎಸ್ ಪಿ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಿಂದ ಲೇಟೆಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮತ್ತು ಬಿ ಎಮ್ ಡಿ ಸಿ ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಬಂದಿದೆ, ಅವೆರಡರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ. ಬನ್ನಿ ಬಿಡಿ ಶರ್ಮನ ಮುಖ್ಯ ವಿದ್ಯಾರ್ಥಿಗಳೇ, ಮೊದಲು ಬಂದುಬಿಟ್ಟು ಎನ್ ಎಸ್ ಸಿ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತೀನಿ. ನಂತರ ಬಂದುಬಿಟ್ಟು ನಿಮಗೆ BMTC ಬಿಸ್ ಬಗ್ಗೆ ಮಾತಾಡ್ತೀನಿ. ಮೊದಲು ಬಂದುಬಿಟ್ಟು ಎನ್ ಎಸ್ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ 15 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಫಾರ್ 15 more days. ಅಂದರೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ನ ಮತ್ತೆ 15 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎನ್ ಎಸ್ ಪಿ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಅಂದರೆ ಮೈನಾರಿಟಿ ವಿದ್ಯಾರ್ಥಿಗಳು ಎನ್ ಎಸ್ ಪಿ ಸ್ಕಾಲರ್ಶಿಪ್ನ ಎಲಿಜಿಬಲ್ ಆಗಿರ್ತಾರೆ, ಅವರಿಗೆ ಕೂಡ 15 days ಎಕ್ಸ್ಟೆಂಡ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ಎಸ್ ಎಸ್ ಪಿ, ನಾನು ಮುಂಚೆ ಹಿಂದೆ ನೋಡಿದ ಕೂಡ ಹೇಳಿದ್ದೆ, ಎಸ್ ಎಸ್ ಪಿ ಕೂಡ ಫಾರ್ 32 days ಎಕ್ಸ್ಟೆಂಡ್ ಮಾಡಿದ್ದಾರೆ. December 31 ಫಾರ್ OBC ವಿದ್ಯಾರ್ಥಿಗಳಿಗೆ December 31 ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಯಾವುದೇ ಆದೇಶ ಬಂದಿಲ್ಲ, ಆದರೂ ಅಧ್ಯಕ್ಷ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಯಾವುದಾದ್ರು ಆದೇಶ ಬಂದರೆ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಎಕ್ಸ್ಟೆಂಡ್ ಆಗೋ ಆದೇಶ ಬರೋ ಸಾಧ್ಯತೆ ಜಾಸ್ತಿ ಇದೆ, ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಎಸ್ ಎಸ್ ಟಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿ ಬಂದುಬಿಟ್ಟು ಇನ್ನೂ 15 days ಟೈಮ್ ಇರ್ತದೆ, ಅದರೊಳಗೆ ನೀವು ಅಪ್ಲೋಡ್ ಆಗುತ್ತೆ. ನಂತರ ಬಂದುಬಿಟ್ಟು KMDC ಲೋನ್ ಅಂತ ಕೊಡ್ತಾರಲ್ಲ ಮೈನಾರಿಟಿ ವಿದ್ಯಾರ್ಥಿಗಳಿಗೆ, ಅದು ಕೂಡ 15 ತಾರೀಕು December 15 ಲಾಸ್ಟ್ ಆಗಿರುತ್ತೆ. ಯಾರು ರಿನಿವಲ್ ಮಾಡ್ಕೋಬೇಕು ಬೇಗ ರಿನಿವಲ್ ಮಾಡ್ಕೋಬೋದು. ನಂತರ ಬಂದುಬಿಟ್ಟು ಇದೆ BMTC ವಿದ್ಯಾರ್ಥಿಗಳಿಗೆ ಮೇನ್ ಅಪ್ಡೇಟ್ ಅಂದರೆ ನಿಮಗೆ ಹಳೆ ಪಾಸ್ ಕೂಡ ಎಂಡ್ ಆಗಿರ್ತದೆ, ನೀವು ಹೊಸ ಪಾಸ್ ಇನ್ನೂ ಕೂಡ ಮಾಡಿಸಿರಲ್ಲ. ಅವರಿಗೆ BMTC ಒಂದು ಗುಡ್ ನ್ಯೂಸ್ ಬಂದಿದೆ. ನಿಮ್ಮೇನಂದರೆ ಹಳೆ ಪಾಸ್ ಅಂದರೆ ನಿಮ್ಮದು ಹಳೆ BMTC ಪಾಸ್ ಜೊತೆ ನೀವು ನಿಮ್ಮ ಕಾಲೇಜ್ ಫೀಸ್ ರಿಸಿಪ್ಟನ್ನು ತೋರಿಸಿ ನೀವು ಫ್ರೀಯಾಗಿ ಟ್ರಾವೆಲ್ ಮಾಡಬೇಕಾಗುತ್ತೆ, ಮಾಡ್ಬೋದಾಗುತ್ತೆ. ನೀವು ಈ ತಿಂಗಳು 15 ಅಂದರೆ December 15 ನೀವು ಫ್ರೀಯಾಗಿ ಟ್ರಾವೆಲ್ ಮಾಡಬೇಕಾಗತ್ತೆ ಮಾಡ್ಬೋದು. ನೀವು BMTC ಹಳೆ ಪಾಸು ಮತ್ತು ಫೀಸ್ ರಿಸಿಪ್ಟನ್ನು ತೋರಿಸಿ ನೀವು ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸು. ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.